ನಮಸ್ತೆ ಅವರತ್ರ. ಇಲ್ಲಿ ಇವಾಗ ನಮ್ಮನೇಲಿ ನಮ್ಮಣ್ಣನ ಹೆಂಡತಿ ಪ್ರೆಗ್ನೆಂಟ್ ಇದ್ದಾರೆ. ನಾವು ತೆಂಗಿನ ಮರ ಅಡಿಕೆ ಮರ ಏನಾದ್ರು ನೆಡಬೇಕು ಅಂದರೆ ಇಲ್ಲಿ ಇವಾಗ ಪ್ರೆಗ್ನೆಂಟ್ ಇದ್ದವ್ರ ಮನೇಲಿ ನೆಡಬಾರ್ದು ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ ದೊಡ್ಡವ್ರು, ಅಕ್ಕಪಕ್ಕದ ಮನೆಯವರು, ನಮ್ಮನೆಯವರು ಸೇರಿ ಹೇಳ್ತಿದ್ದಾರೆ. ಅದಕ್ಕೆ ನಾನು ನಿಮ್ಮ ಹತ್ರ ಇದ್ರ ಬಗ್ಗೆ ನೆಡ್ಬೋದಾ ಇಲ್ವೋ ಅಂತ ತಿಳ್ಕೊಬೇಕಾಗಿತ್ತು. ಆಮೇಲೆ ಮನೆ ಇದೇನಾದ್ರು ಪಾಯ ಗೀಯ ತೆಗಿಬೇಕಾದ್ರೂ ಮಾಡಬಾರ್ದು ಪ್ರೆಗ್ನೆಂಟ್ ಇದ್ದಾರೆ ಮನೇಲಿ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಒಂಚೂರು ಏನಾದ್ರು ಹೇಳಿ ಅವ್ರ ಹತ್ರ. ನಮಗಿಲ್ಲಿ ಮಾಡಬೇಕೋ ಬಿಡಬೇಕೋ ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಮನೆಯವರೆಲ್ಲ ಬೇಡ ಬೇಡ ಅಂತಿದ್ದಾರೆ. ತೆಂಗಿನ ಸಸಿನೂ ನೆಡಬಾರ್ದು ಅಂದರೆ ಹೇಗೆ? ಅದಕ್ಕೆ ಸಲುವಾಗಿ ಕೇಳಿದ್ದು ಅವ್ರ ಹತ್ರ. ಪ್ಲೀಸ್ ದಯವಿಟ್ಟು ಇದಕ್ಕೆ ರಿಪ್ಲೈ ಮಾಡಿ ಅವ್ರ ಹತ್ರ. ನೋಡೋ, ಹಿಂದಿನ ಕಾಲದಲ್ಲಿ ತೆಂಗಿನ ಸಸಿಯಾಗಲಿ ಅಡಿಕೆ ಸಸಿಯಾಗಲಿ ನೆಡೋ ಕಾರ್ಯಕ್ರಮ ಇದೆಯಲ್ಲ, ಇದು ತುಂಬ ದೊಡ್ಡ ಕಾರ್ಯಕ್ರಮ ಆಗಿರ್ತಿತ್ತು. ಇದಕ್ಕೆ ತುಂಬ ಶಾರೀರಿಕ ಶ್ರಮ ವಹಿಸಬೇಕಾಗಿತ್ತು ಹೆಣ್ಣು ಮಕ್ಕಳು, ಮನೆ ಹೆಣ್ಣು ಮಕ್ಕಳು. ಹಾಗಾಗಿ ತುಂಬ ಬಗ್ಗಿ ಎದ್ದೇಳೋದು ಇರೋದರಿಂದ ಪ್ರೆಗ್ನೆಂಟ್ ಆದವರು ಮಾಡೋದರಿಂದ ಅಬಾರ್ಷನ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಹಿಂದಿನ ಕಾಲದ ಋಷಿಮುನಿಗಳು ಮನೆ ಕಟ್ಟುವಾಗ ಕೂಲಿ ಕೆಲಸದವ್ರು ಸಿಗ್ತಾ ಇರ್ಲಿಲ್ವಲ್ಲ, ಅವ್ರವ್ರ ಮನೆಗೆ ಅವರೇ ಕೂಲಿಗಳಾಗಿರ್ತಿದ್ರು. ಈ ಕಾಲದಲ್ಲಿ ಕಾಂಟ್ರ್ಯಾಕ್ಟು, ಇಂಜಿನಿಯರು ಏನು ಇರ್ತಿರ್ಲಿಲ್ಲ. ಹಾಗಾಗಿ ಮನೆ ಕಟ್ಟೋದು ಮಾಡಬಾರ್ದು ಅಂತ ಋಷಿಮುನಿಗಳು ಹೇಳಿದ್ರು. ಯಾಕಂದರೆ ಆ ನೆಪದಲ್ಲಾದರೂ ಗರ್ಭಿಣಿನ ಕಾಪಾಡ್ಬೋದು ಅಂತ. ಮಣ್ಣು ಹೊರೋ ಕೆಲಸ ಕೊಡ್ತಿದ್ರು ಗರ್ಭಿಣಿಗೆ, ಮಾಡು 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 ಅನ್ನೋರು. ಅಮಾನವೀಯ ಕೃತ್ಯ, ಸ್ವಂತ ಮಕ್ಕಳನ್ನು ಮಾತ್ರ ಕಾಪಾಡೋದು, ಸೊಸೆಯಂದರಿಗೆ ಕಾಟ ಕೊಡೋರು. ಹೀಗಾಗಿ ಈ ಕ್ರೌರ್ಯದಿಂದ ರಕ್ಷಿಸಲು ಇಂಥ ನೀತಿ ನಿಯಮಗಳು ತಂದರು. ಈಗ ಕಾಲ ಚೇಂಜ್ ಆಗಿದೆ, ನೀವು ಬದಲಾಗಬೇಕು. ಮನೇಲಿ ಗರ್ಭಿಣಿ ಇದ್ದರೆ ಆಕೆಗೆ ಆದಷ್ಟು ರೆಸ್ಟ್ ಕೊಟ್ಟು ನೀವು ಕೆಲಸ ಮಾಡಬೇಕು. ಹೋಗಲಿ, ಇವಾಗ ಮರ ನೆಡೋ ಕೆಲಸ ಆಯಮ್ಮ ಮಾಡದೇ ಇದ್ರು, ನೀವು ಆಚೆ ಎಲ್ಲ ಕೆಲಸ ಮಾಡಿದಾಗ ಆಕೆಗೆ ಮನೆ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಬರೋದು. ಇವೆಲ್ಲ ಇರೋದರಿಂದ ಕಷ್ಟ ಕಡಿಮೆ ಆಗಲಿ ಅಂತ ಆದಷ್ಟು 9 ತಿಂಗಳು ಯಾವುದೇ ಕಾರ್ಯಕ್ರಮ ಇಟ್ಕೋತಿರ್ಲಿಲ್ಲ. ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಧನ್ಯವಾದ ಅಹೋರಾತ್ರ. ತುಂಬ ಧನ್ಯವಾದಗಳು ಅಹರ್ ಹತ್ರ. ನಾಳೆನೆ ಪೂರ್ತಿ ಎಲ್ಲ ಸಸಿಗಳನ್ನ ನೆಡೋಕ್ಕೆ ಎಲ್ಲ ಇದು ಮಾಡ್ಕೊತೀವಿ ಅಹರ್ ಹತ್ರ. ನಾವೇ ಮನೆಯವರಿಗೇನು ಇವಾಗ ಏನು ಕೆಲಸ ಕೊಡ್ತಾಯಿಲ್ಲ, ನಾವೇ ಎಲ್ಲ ಮಾಡ್ಕೊತೀವಿ. ನಿಮ್ಮಿಂದ ತುಂಬ ತಿಳ್ಕೊಂಡಂಗಾಯ್ತು, ಇದ್ರ ಬಗ್ಗೆ ಮಾಹಿತಿನೂ ತಿಳ್ಕೊಂಡಂಗಾಯ್ತು. ತುಂಬ ಧನ್ಯವಾದಗಳು ಅಹರ್ ಹತ್ರ. ಥ್ಯಾಂಕ್ ಯು. ನಮ್ಮ ಮನೆಯವರು ನೀವು ರಿಪ್ಲೈ ಮಾಡಲಿ ಅಂತಲೇ ಕಾಯ್ತಿದ್ರು ಅಹರ್ ಹತ್ರ. ಇವಾಗ ಅವರು ಒಪ್ಪಿದ್ದಾರೆ, ಇಲ್ಲ ಮಾಡೋಣ ಬಿಡು ಅಂತೇಳಿ. ನಮ್ಮ ಮನೆಯವ್ರಿಗೂ ನೀವು ರಿಪ್ಲೈ ಮಾಡಿದ್ಮೇಲೆ ಖುಷಿಯಾಗಿ ಇದು ಮಾಡಿದ್ದಾರೆ, ಅವರು ಎಲ್ಲ ಇದು ಮಾಡ್ತಾಯಿದ್ದಾರೆ. ಅವ್ರ ಹತ್ರ ಇವಾಗಲೂ ಜಸ್ಟ್ ಅದನ್ನೇ ಮಾತಾಡಿದ್ರು ಅವ್ರು ಹೇಳಿದ್ಮೇಲೆ ಅಂತ. ನಿಮ್ಮಿಂದ ಅವರು ಇವಾಗ ನೀವು ಹೇಳೋದನ್ನೇ ಕೇಳ್ತಾಯಿದ್ರು ನಿಮ್ಮ ಉತ್ತರಕ್ಕೆ. ಥ್ಯಾಂಕ್ ಯು ಅವ್ರ ಹತ್ರ. ಧನ್ಯವಾದಗಳು.